ಸರ್ಕಾರ ಈ IMA ಹಗರಣವನ್ನು ಏನೋ ಈಗ SIT ತನಿಖೆಗೆ ವಹಿಸಿಬಿಟ್ಟಿದೆ. ಆದರೆ ಈ ಹಿಂದೆ SIT ತನಿಖೆಗೆ ಹಲವಾರು ಪ್ರಕರಣವನ್ನು ವರ್ಗಾಯಿಸಲಾಗಿತ್ತು, ಅವೆಲ್ಲ ಏನಾಯಿತು? ಜನಸಾಮಾನ್ಯರಿಗೆ ಒಂದು ಕಾನೂನು ಒಂದು ನ್ಯಾಯ, ಜನಪ್ರತಿನಿಧಿಗಳಿಗೆ ಒಂದು ಕಾನೂನು ಒಂದು ನ್ಯಾಯ ಅಂತಕ್ಕಂಥದ್ದೇನಾದರೂ ನಮ್ಮ ರಾಜ್ಯದಲ್ಲಿ ಇದೆಯಾ? ಈ ಬಗ್ಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸಾಮಾನ್ಯ ಜನರಿಗೆ ಒಂದು ನ್ಯಾಯ, ಜನಪ್ರತಿನಿಧಿಗಳಿಗೆ ಒಂದು ನ್ಯಾಯ ಅನ್ನೋ ಕಾನೂನು ರಾಜ್ಯದಲ್ಲಿ ಇದೆಯಾ? IMA ಜ್ಯುವೆಲರಿ ಹಗರಣದ ತನಿಖೆಗೆ ಸರ್ಕಾರ SIT ರಚನೆ ಮಾಡೋದಕ್ಕೆ ಮುಂದಾಗಿದೆ. ಆದರೆ ಸರ್ಕಾರ ಜನಪ್ರತಿನಿಧಿಗಳ ವಿಷಯದಲ್ಲಿ ಯಾಕೆ ಹೀಗಿಲ್ಲ? ಏನಾಗಿತ್ತು ಹಿಂದಿನ ಕಥೆಗಳು, ಅದನ್ನು ಹೇಳ್ಬಿಡ್ತೀನಿ ನೋಡೋಣ. ರಾಜ್ಯ ಸಮ್ಮಿಶ್ರ ಸರ್ಕಾರ ಬೀಳಿಸೋದಕ್ಕೆ ಸ್ಪೀಕರ್ ರಮೇಶ್ ಕುಮಾರ್ 50 ಕೋಟಿ ಲಂಚ ಪಡೆದಿದ್ದರು ಅಂತಕ್ಕಂಥ ಆರೋಪದ ಬಗ್ಗೆ, ಆ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣವನ್ನು SIT ವಹಿಸಿತ್ತು ಸರ್ಕಾರ, ಏನಾಯಿತು ನೋಡಿ. ಸಮ್ಮಿಶ್ರ ಸರ್ಕಾರವನ್ನು ಬೀಳಿಸೋದಕ್ಕೆ ಸ್ಪೀಕರ್ ರಮೇಶ್ ಕುಮಾರ್ ಅವರು 50 ಕೋಟಿ ಲಂಚ ಸ್ವೀಕರಿಸಿದರು ಅನ್ನೋದು ದೊಡ್ಡ ಚರ್ಚೆಯಾಗಿತ್ತು. ಇದೆಲ್ಲ ನಡೆದು 5 ತಿಂಗಳೇ ಕಳೆದು ಹೋದರೂ ಇದುವರೆಗೂ SIT ರಚನೆಯೇ ಆಗಿಲ್ಲ. ಯಡಿಯೂರಪ್ಪ ಮತ್ತು BJP ಶಾಸಕ ರಾಜೀವಗೌಡರ ವಿರುದ್ಧ ತನಿಖೆಗೆ SIT ರಚಿಸೋದಕ್ಕೆ ಸರ್ಕಾರ ಮನಸ್ಸೇ ಇಲ್ವಾ? ವಿಪಕ್ಷ ಮತ್ತು ಆಡಳಿತ ಪಕ್ಷದ ನಾಯಕರ ನಡುವಿನ ಹೊಂದಾಣಿಕೆ ರಾಜಕಾರಣ SIT ರಚಿಸದಂತೆ ಕೈ ಕಟ್ಟಾಗ್ತಾ ಸದನದಲ್ಲೇ ಆದ ತೀರ್ಮಾನವನ್ನು ಮೀರುವಷ್ಟು ಜನಪ್ರತಿನಿಧಿಗಳು ದೊಡ್ಡವರ? ಜನಸಾಮಾನ್ಯರಿಗೊಂದು ಕಾನೂನು, ಜನಪ್ರತಿನಿಧಿಗಳಿಗೆ ಒಂದು ಕಾನೂನು, ಇದು ನಮ್ಮ ರಾಜ್ಯದಲ್ಲಿ ಈಗ ನಡೀತಾ ಇರೋದು. ಹಾಗಾಗಿ ಇದು ಜನಪ್ರತಿನಿಧಿಗೆ ಸಂಬಂಧಪಟ್ಟ ಸುದ್ದಿನೇ ಅಲ್ವಾ? ಯಾಕೆಂದರೆ ಈ ಪ್ರಕರಣದಲ್ಲಿ ರೋಷನ್ ಬೇಗ್ ಹೆಸರು ಕೇಳಿಬಂದಿದೆ, ಜಮೀರ್ ಅಹಮದ್ ಹೆಸರು ಕೇಳಿಬಂದಿದೆ. ಸೊ ಇವರು ಜನಪ್ರತಿನಿಧಿಗಳು, ಜೊತೆಗೆ ಆಡಳಿತ ಪಕ್ಷದವರೇ ಆಗಿರೋದ್ರಿಂದ SIT ರಚನೆ ಮಾಡ್ತೀವಿ ಅಂತ ಹೇಳಿದರೂ ಕೂಡ ಸರ್ಕಾರ ಅದನ್ನು ರಚನೆ ಮಾಡುತ್ತಾ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡ್ತಾರಾ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತಾ, ಗೊತ್ತಿಲ್ಲ.